ओम शांति मुरलीय दिनांक हदनारो एट एर्ड सविद इपत्यर्ड मीठे बच्चे तुम्हें पवित्र रहने का व्रत लेना है बाकी निर्जल रखने भूख हड़ताल करने की जरूरत नहीं है पवित्र बनो तो विश्व का मालिक ಬಂಜಾಯಿಂಗೆ ಮಧುರ ಮಕ್ಕಳೇ ನೀವು ಪವಿತ್ರತೆಯ ವ್ರತವನ್ನು ಧಾರಣೆ ಮಾಡ್ಕೋಬೇಕು ಪವಿತ್ರತೆಯ ವ್ರತವನ್ನು ಹಿಡಿಬೇಕು ನಿರ್ಜಲ ಉಪವಾಸ ಮಾಡೋದು ನಿರಾಹಾರಿ ಉಪವಾಸ ಮಾಡೋದು ಸತ್ಯಾಗ್ರಹ ಮಾಡೋದು ಇತ್ಯಾದಿಗಳ ಅವಶ್ಯಕತೆ ನಿಮಗೆ ಇಲ್ಲ ಪವಿತ್ರ ಆಗಿರಿ ಆಗ ವಿಶ್ವದ ಮಾಲೀಕ ಆಗುವಿರಿ ಪ್ರಶ್ನೆ ಇಸ್ ಸಮಯ ದುನಿಯಾ ಮೇ ಸಬ್ಸೆ ಅಚ್ಚೆ ಕಾನ್ ಹೇ ಔರ್ ಕೈಸೆ ಈ ಸಮಯದಲ್ಲಿ ಇಡೀ ಪ್ರಪಂಚದಲ್ಲಿನೇ ಬಹಳ ಒಳ್ಳೆಯವರು यारागी दरे मतू हेगे उत्तर इस दुनिया में इस समय सबसे अच्छे गरीब है क्योंकि गरीबों को ही बाप आकर मिलते साहूकार तो इस ज्ञान को सुनेंगे ही नहीं बाप है गरीब निवास ಗರಿಬೋಕೋ ಬನಾತೆ ಬನಾತೆಯೇ ಈ ಪ್ರಪಂಚದಲ್ಲಿ ಬಡವರೇ ಈಗ ಎಲ್ಲರಕ್ಕಿಂತ ಒಳ್ಳೆಯವರಾಗಿದ್ದಾರೆ ಬಾಬಾ ಬಡವರ ಸಲುವಾಗಿನೇ ಬಂದು ಬಡವರನ್ನ ಶ್ರೀಮಂತರನ್ನಾಗಿ ಮಾಡ್ತಾರೆ ಆದ್ದರಿಂದ ತಂದೆಗೆ ಬಡವರ ಬಂಧು ಅಂತ ಹೇಳಲಾಗ್ತದೆ ಸಹಕಾರರು ಈ ಜ್ಞಾನ ಕೇಳೋದೇ ಇಲ್ಲ ಗೀತ್ ಆಜಕೆ ಇನ್ಸಾನಕ್ಕೂ ಏಕ್ಯಾ ಹೋಗಯ ಇಂದಿನ ಮನುಷ್ಯನಿಗೆ ಇದೇನಾಗಿದೆ ಎಷ್ಟೊಂದು ಮನುಷ್ಯ ಪರಿವರ್ತನೆ ಆಗಿದ್ದಾನೆ अंदरें उल्टा रीति인다 ಪರಿವರ್ತನೆ ಆಕಿತಾನೆ ಒಂದು ಸಮಯಕ್ಕೆ ದೇವತಾ ಇದ್ದಂತ ಮಾನವ ಇವತ್ತು दानವ ಆಗಿದ್ದಾನೆ ಬচ্চೋನೆ ಗೀತೆ ਸੁನ ವಹ ದೈವಿ ಪ್ಯಾರ್ जिसको ईश्वरी या प्यार कहे अब ईश्वरी या प्यार सिखलाते हे कि कैसे एक दो को प्यार करना चाहिए भारत में कितना सच्चा प्यार था जब सच्चंड था सच सच्च खंड किसने बनाया सत्य गुरु सत्य बाप सत्य टीचर ने सत्य गुरु सत्य तंदे सत्य शिक्षक ने सत्य खंड द स्थापने मार सत्यवादंता प्रीति को मकली सह सत्यवादंता प्रीति माडलिके के कलस्तने अभी तुम किसके आगे बैठे सच्चा सुख देने वाला सच्चा प्यार सिखाने वाला सच्चा ज्ञान देने वाला सच बाबा के सन्मुख बैठे हो ಈಗನಿ ಯ ರಸನ್ಮುಖದಲ್ಲಿ ಕುಳಿತೀರಿ ಸತ್ಯ ಸುಖ ಕೊಡುವಂತಾ ಸತ್ಯ ಪ್ರೀತಿ ಕೊಡುವಂತಾ ಸತ್ಯ ಜ್ಞಾನ ಕೊಡುವಂತಾ ಆ ತಂದೆಯ ಸನ್ಮುಖದಲ್ಲಿ ನೀವು ಕುಳಿತೀರಿ झूठा खंड में सब झूठा है गाया भी जाता है सत्य का संग कर ಸತತೋ ಏಕಹಿಯೇ ಅಸತ್ಯ ಅನೇಕ ಈ ಸುಳ್ಳು ಖಂಡದಲ್ಲಿ ಎಲ್ಲವೂ ಸುಳ್ಳಾಗಿದೆ ಆದ್ದರಿಂದ ಬಾಬಾ ಹೇಳ್ತಾರೆ ಸತ್ಯದ ಸಂಗ ಮಾಡಿರಿ ಸತ್ಯ ಒಂದೇ ಇದೆ ಅಸತ್ಯ ಅನೇಕ ಇದೆ ಉಸ್ಬೇಹದ್ ಬಾಪ್ಗೆ ಸನ್ಮುಖ್ ತುಂಬೈಠೆ ಹೋಗಿ जो फिर से हमको बेहद की बादशाही देने आए सत्य बाप एक ही है जिसके संग से तुम विश्व के मालिक बनते भक्ति में पहले एक ही शिव बाबा की सच्ची भक्ति होती है उसको सच्ची अव्यभिचारी भक्ति कहा जाता है यावतंदे नमगे ಬೇಹದ್ದಿನ ಆಸ್ತಿ ಕೊಡ್ತಾನೆ ಅವನ ಸಂಘದಲ್ಲಿ ಇರೋದರಿಂದ ನೀವು ವಿಶ್ವದ ಮಾಲೀಕ ಆಗ್ತೀರಿ ಭಕ್ತಿಯು ಸಹ ಮೊದಲು ಮೊದಲು ನೀವೇ ಪ್ರಾರಂಭ ಮಾಡ್ತೀರಿ ಅದು ಒಬ್ಬ ತಂದೆಯ ಶಿವನ ಭಕ್ತಿಯನ್ನು ಪ್ರಾರಂಭ ಮಾಡ್ತೀರಿ ಆ ಏಕದೇವ ಉಪಾಸನೆಗೆ ಅವ್ಯಭಿಚಾರಿ ಭಕ್ತಿ ಅಂತ हेड़ा लागते थे। अब आकर फिर ज्ञान सुनाते हैं सच्चा ज्ञान सुनाते हैं झूठी भक्ति से छुड़ाते हैं। अंत हड़े भक्त बंद सत्य ज्ञान हेल्ती सुक्तनी सच्चे बाबा द्वारा तुम ज्ञान सुन रहे तुम जानते हो यह सत्य का संग हमको स्वर्ग में ले जाएगा सच्चे ज्ञान से ही बेड़ा पार होता है और जो झूठा ज्ञान सुनाते हैं उससे बेड़ा गर्क होता है सत्य ज्ञान निम्न जीवन नौके दाटी होते सुन केड़ोद्रिंद म जीवन नौके होगी तो हो उसको अज्ञान कहा जाता है आ सके अज्ञान अंत सच्चा ज्ञान सिर्फ बाप सुनाते सारे चक्र की हिस्ट्री जोग्रफी को तुम समझ गए या सच्चा सच्चा बाबा ಸಚ್ಚಾ ಸಚ್ಚಾ ಟೀಚರ ಸತ್ಯ ಜ್ಞಾನ ಪರಮಾತ್ಮ ಒಬ್ಬನೇ ತಿಳಿಸ್ತಾನೆ ನಿಮಗೀಗ ಇಡೀ ಚಕ್ರದ ಇತಿಹಾಸ ಭೂಗೋಳ ಗೊತ್ತಾಗಿದೆ ಅವನೇ ನಿಮಗೆ ಸತ್ಯ ತಂದೆ ಸತ್ಯ ಶಿಕ್ಷಕ ಆಗಿದ್ದಾರೆ ಸತ್ಯುಗ್ ಮೇ ಬಿ ಸಚ್ಚಾ ಬಾಪಿ ಕಹೇಗೆ ಕ್ಯೋಕಿ ವಹ ಝೂಟ್ ಹೋತಾನಿ ಸತ್ಯಯುಗದಲ್ಲಿ ಇರುವಂಥ ಲೌಕಿಕ ತಂದೆಗೂ ಸತ್ಯ ತಂದೆ ಅಂತಾನೆ ಹೇಳಬೇಕಾತ ಯಾಕೆ ಅಂದರೆ ಅಲ್ಲಿ ಸುಳ್ಳು ಅನ್ನೋದು ಇರೋದೇ ಇಲ್ಲ ಜೂಟ ತಬ್ ಶುರು ಹೋತ ಜಬ್ ಜೂಟ ಬನಾನೆ ವಾಲೆ ಪಾಂಚ ವಿಕಾರಾತೆ ಸುಳ್ಳು ಅನ್ನೋದು ಎಂದಿನಿಂದ ಪ್ರಾರಂಭ ಆಗ್ತದೆ ಎಂದಿನಿಂದ ಐದು ವಿಕಾರಗಳು ಮನುಷ್ಯನಲ್ಲಿ ಬರ್ತವೆ ಅಂದಿನಿಂದ ಸುಳ್ಳು ಶುರು ಆಗತದೆ ಅಬ್ ತುಮ್ ಬಚ್ಚೋಂ ಕಿ ಬುದ್ಧಿ ಮೇ ಹಿ ಕಿ ಹಮ್ ಬೇಹದ್ ಕೆ ನಿರಾಕಾರ ಬಾಪ್ ಕೆ ಸನ್ಮುಖ್ ಬೈಠೇ ಯಹ್ ಬಾಬಾ ಭಿ ಕಹತೆ ಹಮ್ ಉಸ್ ಬಾಬಾ ಕೆ ಸನ್ಮುಖ್ ಬೈಠೇ ಹೈ ಉನ್ಕೋ yaad karta hu ghaḍi ghaḍi yaad karta बाबा का बच्चा होना, तुमको तो इस साकार को छोड़ उनको याद करना है हमारे लिए तो एक ही बाबा है तुम्हारे लिए थोड़ी अटक पड़ती मुझे क्यों अटक पड़ेगी तुम्हारी नजर इस पर जाती है मेरी नजर किस पर जाएगी ईगा ನಿರಾಕಾರ ತಂದೆಯ ಸನ್ಮುಖದಲ್ಲಿ ಕುಳಿತಿದ್ದೀರಿ ಈ ಬಾಬನು ಹೇಳ್ತಾರೆ ನಾನು ನಿರಾಕಾರ ತಂದೆಯ ಸಣ್ಣುಖದಲ್ಲಿ ಕುಳಿತಿದ್ದೇನೆ ನಾನು ಸಹ ಅವನನ್ನೇ ನೆನಪು ಮಾಡ್ತೀನಿ ನಾನು ತಂದೆಯ ಪ್ರಥಮ ಮಗ ಆಗಿದೆ ನೀವಾದರೆ ಸಾಕಾರ ತಂದೆಯನ್ನು ನೋಡ್ತಿದ್ರೂ ಸಹ ಅವರನ್ನು ಮರೆತು ನಿರಾಕಾರ ತಂದೆಗೆ ನೆನಪು ಮಾಡಬೇಕು ನಿಮ್ಮ ಮುಂದೆ ಇಬ್ಬರೂ ಇರ್ತಾರೆ ನನಗೆ ಒಬ್ಬನೇ ಇದ್ದಾನೆ ನಿಮ್ಮ ಬುದ್ಧಿ ಒಮ್ಮೊಮ್ಮೆ ಈ ಸಾಕಾರ ತಂದೆಯ ಕಡೆಗೆ ಹೋಗಿಬಿಡ್ತದೆ ಆದರೆ ನನ್ನ ಬುದ್ಧಿ ಆ ಥರ ಹೋಗೋದಿಲ್ಲ ನನ್ನ ದೃಷ್ಟಿಯೂ ಸಹ ಯಾರ ಕಡೆಗೂ ಹೋಗೋದಿಲ್ಲ निम्न दृष्टि ब्रह्मातंदेय कड़े गे होते मेरा तो डायरेक्ट शिव बाबा से कनेक्शन हो गया तुमको शिव बाबा को याद करना पड़ता है इस साकार को क्रॉस करना पड़ता है कि यह याद न पड़े मेरे लिए तो एक शिव बाबा ही है तुम्हारे सामने ದೋ ಬೈಠೆ ಹಮಾರೇ ಸಾಮ್ನೆ ಸಿರ್ಫ್ ಏಕೆ ಮೈ ಉ ಬಚ್ಚಾ ಹೂ ಬ್ರಹ್ಮ ಬಾಬಾ ಹೇಳ್ತಾರೆ ನನಗೆ ಕೇವಲ ಶಿವ ತಂದೆಯ ಜೊತೆಗೆ ಮಾತ್ರ ಕನೆಕ್ಷನ್ ಇದೆ ನೀವು ಬ್ರಹ್ಮ ತಂದೆಯನ್ನು ನೋಡ್ತಿದ್ರೂ ಸಹ ಅವರನ್ನು ಕ್ರಾಸ್ ಮಾಡಿ ಅವರನ್ನು ದಾಟಿ ಅವರನ್ನು ಮರೆತು ಅವರ ದೇಹದಲ್ಲಿ ಇರುವಂತಹ ಆ ನಿರಾಕಾರ ಶಿವ ತಂದೆಯನ್ನು ನೆನಪು ಮಾಡಬೇಕಾಗ್ತದೆ ನನ್ನ ಎದುರಿಗೆ ಒಬ್ಬನೇ ಇದ್ದಾನೆ ನಿಮ್ಮ ಎದುರಿಗೆ ಇಬ್ಬರೂ ಇದ್ದಾರೆ ಭೀ ನಿರಂತರ ಯಾದ ನಹಿ ಕರ್ ಸಕ್ತಾ ಹೂ ಕ್ಯೋಕಿ ಬಾಬಾ ಕಹತೆ ತುಮಕರ್ಮಯೋಗಿ ತುಮಾರಿ ಬುದ್ಧಿ ಮೇ ಸಾರಾ ಚಕ್ರ ಫಿರ್ತಾ ರಹತಾಹೇ ಬಾಬಾ ಹೇಳ್ತಾರೆ ನನ್ನ ದೇಹದಲ್ಲಿನೇ ಶಿವಬಾಬಾ ಬಂದರು ನಾನು ಸಹ ನಿರಂತರವಾಗಿ ಅವನನ್ನು ನೆನಪು ಮಾಡಲಿಕ್ಕೆ ಆಗೋದಿಲ್ಲ ಯಾಕೆ ಅಂದರೆ ನಾನು ಕರ್ಮಯೋಗಿಯಾಗಿದ್ದೀನಿ ಬುದ್ಧಿಯಲ್ಲಿ ಇಡೀ ದಿನ ಜ್ಞಾನದ ಚಕ್ರ ಸುತ್ತತಾ ಇರ್ತದೆ ಇತನೇ ಜನಮ್ ಪಾಸ್ ಕಿಯೇ ಚೌರಾಸಿ ಜನ್ಮೋಂಕ ಚಕ್ರ ಪೂರಾಕಿಯ ಅಬ ಕಲಿಯುಕ ಅಂತ್ಯ ಆಗಯ ಫಿರ್ ಆಗೇ ನಯಾ ಚಕ್ರ ಫಿರೇಗ ಹಿಸ್ಟ್ರಿ ಜೋಗ್ರಫಿ ರಿಪೀಟ್ ಹೋತಿ ನಾನು ಬುದ್ಧಿಯ ಮೂಲಕ ಈ ಚಕ್ರದ ನೆನಪು ಮಾಡ್ತೀನಿ ಎಂಬತ್ನಾಲ್ಕು ಜನ್ಮಗಳನ್ನು ಪೂರೈಸಿ ಈಗ ನಾನು ಕೊನೆಯ ಜನ್ಮದಲ್ಲಿ ಇದ್ದೀನಿ ಮತ್ತೆ ಈ ಪಾತ್ರ ಪುನರಾವರ್ತನೆ ಆಗಲಿದೆ ಅಂತ ಆಗಾಗ ವಿಚಾರ ಮಾಡ್ತಿರ್ತೀನಿ ಅಂತ ಅವರು ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ ಸತ್ಯಯುಗಮೇ ವಿಶ್ವಪರ್ ದೇವತಾಯಿ ದೇವತಾಯೇ ರಾಜ್ಯ ಕರ್ತೇತ ಕಹೇಂಗೆ तुम हमारी हद में नहीं आओ हमारा पानी न लो बाबा तो बेहद का मालिक है बाबा कहते मुझे याद करो यह बाबा नहीं कहते इन द्वारा निराकार बाबा तुम आत्मा उनको कहते मुझे याद करो तो तुम कभी रोगी व बीमार नहीं होंगे ಸತ್ಯಯುಗದಲ್ಲಿ ಏಕ ರಾಜ್ಯ ಇತ್ತು ದೇವತೆಗಳ ರಾಜ್ಯ ಇತ್ತು ಅಲ್ಲಿ ನಂದು ನಿಂದು ಅನ್ನುವಂತಹ ಭೇದ ಭಾವನೆಗಳು ಇರಲಿಲ್ಲ ಶ್ರೀನಾರಾಯಣನೇ ವಿಶ್ವಕ್ಕೆ ಮಹಾರಾಜ ಆಗಿದ್ದ ಆ ಏಕ ಸ್ಥಾಪನೆ ಶಿವಬಾಬಾ ಮಾಡ್ತಾ ಬಾಬಾ ಹೇಳ್ತಾರೆ ನನ್ನನ್ನು ನೆನಪು ಮಾಡಿರಿ ಇದನ್ನು ಬ್ರಹ್ಮ ಬಾಬಾ ಹೇಳೋದಿಲ್ಲ ಬಾಬಾ ಹೇಳ್ತಾರೆ ನನ್ನನ್ನು ನೆನಪು ಮಾಡಿದರೆ ನೀವು ಎಂದು ರೋಗಿ ಆಗೋದಿಲ್ಲ ನಿಮಗೆ ಕಾಯಿಲೆ ಬರೋದಿಲ್ಲ ಯಾತೋ ಬಾಪ ಪೈದಾ ಕರ್ ಬಡಾ ಕರ್ತೆ ಫಿರ್ ಅಚಾನಕ್ ಅಗರ್ ವಹ ಮರ್ ಜಾತೇ ಹೇ ತೋ कितने दुखी ದುಃಖಿ ಹೋ ಪಡ್ತೆ ಫಿರ್ತೋ ಶರೀರ ನಿರ್ವಾಹ ಅರ್ಥ ಖುದ ಸರ್ವಿಸ್ ಕರ್ನಿ ಪಡ್ತಿ ಯಹ दुख धाम ಇಲ್ಲಿ ಲೌಕಿಕ ತಂದೆ ಮಕ್ಕಳನ್ನ ಹುಟ್ಟಿಸಿ ಒಮ್ಮೊಮ್ಮೆ ತಾವೇ ಅಚಾನಕ್ಕಾಗಿ ದೇಹ ಬಿಟ್ಟು ಹೋಗ್ತಾರೆ ಆಗ ಮಕ್ಕಳು ಮುಂದೆ ಬಂದು ದೇಹದ ನಿರ್ವಹಣೆಗಾಗಿ ಪರಿವಾರದ ನಿರ್ವಹಣೆಗಾಗಿ ಕೆಲಸ ಮಾಡ್ತಾರೆ ನೌಕರಿ ಮಾಡ್ತಾರೆ ಇದು ದುಃಖಧಾಮ ಆಗಿದೆ ಬಾಪ್ ಕಹತೆ ತುಮ್ ಕೈ ತೀಫ ನೋ ತೋ ವಿಕರ್ಮ ವಿನಾಶ ಹೋಗಿ ಬಾಪ ವರ್ಷೆಕೋ याद करो बच्चा जानता है कि बाप से हमको वर्षा मिलना है तो भी अपना धंधा दूरी जरूर सीखते हैं वर्षे के लिए बैठ तो नहीं जाएंगे बाकी सिर्फ जो राजा ही में जन्म लेते हैं वह वर्षे के लिए बैठते बाबा एड ಲೌಕಿಕದಲ್ಲಿ ಮಕ್ಕಳಿಗೆ ತಂದೆಯ ಆಸ್ತಿ ಎಷ್ಟೊಂದು ಅಪಾರವಾದ ಆಸ್ತಿ ಇದ್ದರೂ ಸಹ ಮಕ್ಕಳು ಮತ್ತೆ ತಾವು ದುಡಿತಾ ಇರ್ತಾರೆ ವ್ಯಾಪಾರ ಮಾಡ್ತಾರೆ ಆಸ್ತಿ ಇದೆ ಅಂತ ಯಾರೂ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಕೇವಲ ರಾಜಮನೆತನದಲ್ಲಿ ಹುಟ್ಟುವಂಥವ್ರು ಮಾತ್ರ ಹೊರಗೆ ದುಡಿಲಿಕ್ಕೆ ಹೋಗೋದಿಲ್ಲ बहुत दान पुण्य करने से राजाई घर में जन्म मिलता है राजाई संभालनी पड़ती है वह राजाए तो तय, अब तुम्हें पावन राजा उनके पास जन्म लेना है बाबरे राज मनेतन हुटोन्तो आ राज्यद संभालनेतरे ಅವರಿಗೆ ಪೂರ್ವಜನ್ಮದಲ್ಲಿ ದಾನ ಪುಣ್ಯ ಮಾಡಿರುವ ಕಾರಣ ಆ ರಾಜ ಮನೆತನದಲ್ಲಿ ಜನ್ಮ ಸಿಕ್ಕಿರುತ್ತದೆ ಈಗಿನ ರಾಜರು ಪತಿತ ರಾಜರು ನೀವು ಮುಂದೆ ಪಾವನ ರಾಜ ಮನೆತನದಲ್ಲಿ ಹುಟ್ಟೋರಿದ್ದೀರಿ ಲಕ್ಷ್ಮೀ ನಾರಾಯಣ್ ಕೆ ಘರ್ಮೆ ಸೂರ್ಯವಂಶಿಕಿ ರಾಜ ಲೇನಾ ಮಹಾ ಕೋಯಿ ಪ್ರಕಾರಕ ದುಃಖ ನಹಿ ಹೋತ ನೀವೀಗ ಲಕ್ಷ್ಮೀನಾರಾಯಣರ ಮನೆತನದಲ್ಲಿ ಸೂರ್ಯ ವಂಶದ ರಾಜ್ಯದಲ್ಲಿ ಹುಟ್ಟಿ ಬರುವುದಕ್ಕಾಗಿಯೇ ಪುರುಷಾರ್ಥ ಮಾಡ್ತಿದ್ದೀರಿ ಆ ರಾಜ್ಯದಲ್ಲಿ ಯಾವುದೇ ಪ್ರಕಾರದ ದುಃಖ ಇರೋದಿಲ್ಲ ಯಹ ದುಃಖ ಧಾಮಹೆ ಯಹ ದುಃಖ ಬಹೋತೇ ಸುಖ ಅಲ್ಪಕಾಲಕ ಇದಂತೂ ದುಃಖ ಧಾಮ ಆಗಿದೆ ಎಲ್ಲ ಕಡೆಗೂ ದುಃಖ ಇದೆ ಸುಖ ಇದ್ರೂ ಅಲ್ಪಕಾಲದ ಸುಖ ಇದೆ ಭಲೆ ಬಡೇ ಬಡೆ ಆದ್ಮಿ ಹೇ ಉಂಕೋ ಭೀ ದುಃಖ ಹೇ ಇಸ್ ಸಮಯ ಜೋ ಗರಿಬ್ಬ ಹೇ ವಬ್ಸೆ ಅಚ್ಚೆ ಇಲ್ಲಿಯ ಶ್ರೀಮಂತರಿಗೂ ಸಹ ಸಾಕಷ್ಟು ದುಃಖ ಇದೆ ಇದ್ದಿದ್ದರಲ್ಲಿ ಬಡವರೇ ಸುಖದಿಂದ ಇದ್ದಾರೆ ಬಾಬಾ ಆಯೇ ಹೇ ಗರೀಬೋಂಕೋ ಸಾವುಕಾರ ಬನಾ ದಾನ ಭಿ ಗರೀಬೋಂಕೋ ಕರ್ನಾ ಹೋತಾಯ ಸಬ್ ಸಾಧಾರಣ ಹೇನ ಬಾಬಾ ಬಂದಿರೋದೆ ಬಡವರನ್ನು ಸಾವುಕಾರ ಮಾಡೋದಕ್ಕಾಗಿ ಯಾವತ್ತೂ ದಾನ बड़वरी के लागते थे बाकी जो लखपति है जिनके पास करोड़ों रुपया है कितना भी उन्हें समझाओ फिर भी अपने धन की कितनी मगरूरी रहती बाबा कहते ऐसे को क्या धन देना है मैं तो हूँ ही गरीब निवास यार हत्तीरा, लक्षा कोटि हणाई दे ಅವರು ತಮ್ಮ ಹಣದ ನಶೆಯಲ್ಲಿ ಇದ್ದು ಬಿಡ್ತಾರೆ ಅಂಥವ್ರಿಗೆ ನಾನು ಯಾಕೆ ಮತ್ತೆ ಹಣ ಕೊಡಲಿ ನಾನು ಬಂದಿರುವುದು ಬಡವರ ಸಲುವಾಗಿ ನಾನು ಬಡವರ ಬಂಧು ಆಗಿದ್ದೇನೆ ಐಸಿ ಕನ್ಯಾಯೇ ಮಾತಾಯೇ ಜ್ಞಾನ ಲೇತಿ ಕನ್ಯಾಕಾಕಿತನ ಮಾನ ಸಬ್ ಉಸೆ ಪೂಜತೆ ಫಿರ್ ಶಾದಿ ಕರ್ನೆಸೆ ಪೂಜಾರಿ ಬಂಜಾತಿ ಬಡ ಮಾತೆಯರು ಕನ್ಯೆಯರು ಬಂದು ಎಷ್ಟು ಬೇಗ ಜ್ಞಾನ ಕೇಳ್ತಾರೆ ತಿಳ್ಕೋತಾರೆ ಕನ್ಯರಿಗೆ ಎಷ್ಟೊಂದು ಸ್ಥಾನ ಮಾನ ಇದೆ ಕನ್ಯೆಯರು ಅಥವಾ ಕುಮಾರಿಯರಿಗೆ ಪೂಜೆ ಮಾಡ್ತಾರೆ ಮದುವೆಯ ನಂತರ ಕನ್ಯೆ ಪೂಜಾರಿ ಆಗಿಬಿಡ್ತಾಳೆ शादी करने से पुजारी बन जाती हम आधा कल्प पूज्य फिर आधा कल्प पुजारी बने कन्या तो इस जन्म में ही पुजारी बन जाती है कितना पावन है शादी करने से पुजारी पति तब बन जाती नाऊ अर्धा कल्पा पूज्य ಅರ್ಧ ಕಲ್ಪ ಪೂಜಾರಿ ಆಗಿರ್ತೇವೆ ಆದರೆ ಕುಮಾರಿಯರು ಇದೇ ಜನ್ಮದಲ್ಲಿ ಮದುವೆಗಿಂತ ಮುಂಚೆ ಪೂಜ್ಯ ಆಗಿರ್ತಾರೆ ಮದುವೆಯ ನಂತರ ಪೂಜಾರಿ ಆಗ್ತಾರೆ ಮದುವೆ ಆದ ನಂತರ ಪತಿತ ಆಗಿಬಿಡ್ತಾರೆ ಪತಿ ಕೋ ಪರಮೇಶ್ವರ್ ಸಮಜ್ ಮಾಥಾ ಟೇಕ್ತಿ ಉನ್ಕೆ ಹಾಗೆ ದಾಸಿ ಬನ್ಕರ್ ರಹತಿ ತೋ ಬಾಬಾ ಆಕರ್ ದಾಸಿ ಪನ್ಸೆ ಚುಡಾತೆ ಕುಮಾರಿಯರು ಮದುವೆಯ ನಂತರ ಪತಿಗೆ ಪರಮೇಶ್ವರ ಅಂತ ತಿಳ್ಕೊಂಡು ಅವರಿಗೂ ನಮಸ್ಕಾರ ಮಾಡ್ತಾರೆ ಅವರ ದಾಸಿಯಾಗಿ ಸೇವೆ ಮಾಡ್ತಾರೆ ಶಿವಬಾಬಾ ಕುಮಾರಿಯರಿಗೆ ಅಂತಹ ದಾಸ್ಯತನದಿಂದ बिड़स्ता बच्चे वृद्धि को पाते जाते तुम समझते हो हम प्रजापिता ब्रह्मा के बच्चे शिव बाबा के पोत्रे उनकी मालकियत पर हमारा हक लगता है नावी प्रजापिता ब्रह्मन ना मकड़ो शिव तंद मोमकड़े आ शिव आस्तिया मेले ನಮಗೆ ಸಂಪೂರ್ಣ ಹಕ್ಕು ಇದೆ ವಿಶ್ವಕಾ ಮಾಲಿಕ್ ಹಂಬಂತೆ ಉನ್ಕಾ ಕಾ ಫರ್ಮಾನ್ ಹೇ ಬಚ್ಚೆ ಮಾ ಮೇ ಕಮ್ ಯಾದ ಕರೋ ತೋ ಮೈ ಸತ್ಯ ಕಹತಾ ಹೂ ಕಿ ತುಮ ನಾರಿ ಸೆ ಲಕ್ಷ್ಮಿ ಬನ್ ಜಿ ಪರಮಾತ್ಮನ ಆದೇಶ ಆಗಿದೆ ಮಕ್ಕಳೇ ನನ್ನನ್ನು ನೆನಪು ಮಾಡಿರಿ ಆಗ ನಾನು सत्यतनी नीवे भविष्यद लक्ष्मी आगती रे इसमें कोई व्रत नेम करना भूखा रहना नहीं आगे तुम व्रत रखते थे सात रोज खाना नहीं खाते थे समझते हैं व्रत नेम रखने से कृष्णपुरी में चले जाएंगे मदद नहीं ಭಕ್ತಿ ಮಾರ್ಗದಲ್ಲಿ ಲಕ್ಷ್ಮಿಯ ದರ್ಶನಕ್ಕಾಗಿ ನಾರಾಯಣನ ದರ್ಶನಕ್ಕಾಗಿ ವ್ರತ ಮಾಡ್ತಿದ್ರು ಉಪವಾಸ ಮಾಡ್ತಿದ್ವಿ ಕೆಲವರು ಏಳು ದಿನಗಳವರೆಗೆ ಉಪವಾಸ ಮಾಡ್ತಾರೆ ನವರಾತ್ರಿಯಲ್ಲಿ ಒಂಬತ್ತು ದಿನಗಳವರೆಗೆ ಉಪವಾಸ ಮಾಡ್ತಾರೆ ತಿಳ್ಕೋತಾರೆ ವ್ರತ ನೇಮ ನಿಯಮ ಮಾಡೋದ್ರಿಂದ ನಾವು ಕೃಷ್ಣಪುರಿಗೆ ಹೋಗಿ ಬಿಡುತ್ತೇವೆ ನಮಗೆ ಸ್ವರ್ಗದ ಪ್ರಾಪ್ತಿ ಆಗುತ್ತದೆ ಅಂತ ತಿಳ್ಕೊಂಡಿರ್ತಾರೆ ವಾಸ್ತವಮೇ ಸಚ್ಚ ವ್ರತಹೆ ಪವಿತ್ರ رہನೆ ವಾಹ ತೋ ಹಟಸೆ भूके रहते بچوں کو کچھ بھی بھوک हड़ताल आदि नहीं करना है पावन बनना ಅವ್ರ ಬನಾನಾಯಿ ತುಮಾರ ದಂದಾ ಹೀಯಹೆ ನೀವು ಮಕ್ಕಳು ಹಠದಿಂದ ಉಪವಾಸ ಮಾಡೋದು ಸತ್ಯಾಗ್ರಹ ಮಾಡೋದು ಇಂಥ ಕೆಲಸ ಮಾಡಬಾರದು ನೀವು ಪಾವನ ಆಗಬೇಕು ಪಾವನ ಆಗುವ ಸತ್ಯಾಗ್ರಹ ನಿಮ್ಮದು ಪವಿತ್ರತೆಯ ಪ್ರತಿಜ್ಞೆ ಮಾಡಬೇಕು ಬಾಕಿ ನಿರ್ಜಲ್ ರಹನ ಖಾನಾ ನಹಿ ಖಾನಾ होता नहीं ನಹಿ ತುಮ್ಕೋ ಸಿರ್ಫ್ ಪವಿತ್ರತಾ ಕೀ ಪ್ರತಿಜ್ಞಾ है ನೀರು ಕುಡಿಯದೆ ಆಹಾರ ತಗೊಳ್ಳದೆ ಉಪವಾಸ ಮಾಡೋದ್ರಿಂದ ನಿಮಗೆ ಏನೂ ಪ್ರಾಪ್ತಿ ಆಗೋದಿಲ್ಲ ಇಲ್ಲಿ ಮುಖ್ಯವಾಗಿ ನೀವು ಪವಿತ್ರತೆಯ ಪ್ರತಿಜ್ಞೆ ಮಾಡಬೇಕು माताओं को पति के मरने से बहुत दुख होता है उन्हों को जाकर समझाना है पतियों का पति आया है कहते हैं मुझे याद करो तो स्वर्ग के मालिक बने यह तो पतियों का पति बापों का बाप है माँ तेरे ಪತಿಯ ನಿಧನದಿಂದ ಬಹಳ ದುಃಖ ಆಗ್ತದೆ ಅಂತಹ ಮಾತೆಯರಿಗೆ ಹೋಗಿ ಹೇಳಬೇಕು ಪತಿಯರ ಪತಿ ತಂದೆಗಳ ತಂದೆ ಪರಮಾತ್ಮ ಬಂದಿತಾನೆ ಅವನನ್ನು ನೆನಪು ಮಾಡಿದರೆ ನೀವು ಸ್ವರ್ಗದ ಮಾಲೀಕ ಆಗ್ತೀರಿ ಅಂತ ಪತಿ ಮರ್ಜಾಯ್ ತೋ ಸ್ತ್ರೀಕೋ ಜ್ಞಾನ ಸಮಜಾಯ್ शिव बाबा से सगाई करानी चाहिए। समझाना है कि तुम रोती क्यों सतयुग में कोई रोते नहीं यहाँ देखो सब रोते रहते बाबा हेतरे यार पति देह बिठीर्तरे अंत माते ज्ञान तलसी अवर निश्चितार्थवान ಪರಮಾತ್ಮನ ಜೊತೆಗೆ ಮಾಡಿಸಿರಿ ಅವರಿಗೆ ಹೇಳಿರಿ ನೀವು ಯಾಕೆ ಅಳತಿರಿ ಅಳಬಾರದು ಸತ್ಯಯುಗದಲ್ಲಿ ಯಾರೂ ಸಹ ಅಳೋದಿಲ್ಲ ಬಾಪ್ ಕಹತೆ ಬಾಪ್ಕಹತೆ ತೋ ಸಬ್ ರೋತೇಹೇ ಏಕ್ ದೋಕೋ ಮಾರ್ತೆ ಕೂಟತೆ ರಹತೆ ಆ ರಾಜ್ಯ ರಾಜ್ಯಹೇನ ಇಲ್ಲಿಯಂತೋ ಎಲ್ಲರೂ ಅಳ್ತಾನೇ ಇರ್ತಾರೆ ಪರಸ್ಪರರಿಗೆ ದುಃಖ ಕೊಡ್ತಿರ್ತಾರೆ ಯಾಕೆ ಅಂದರೆ ಇದು ಆಸುರಿ ರಾಜ್ಯ ಆಗಿದೆ ಲಕ್ಷ್ಮೀ ನಾರಾಯಣ್ ರಾಧಾಕೃಷ್ಣ ತ್ರಿಮೂರ್ತಿ ಯ ಚಿತ್ರ ತುಮಾರೇ ಪಾಸ್ ರಹಿ ಘರ್ ಮೇ ಛೋಟೆ ಛೋಟೆ ಬೋರ್ಡ್ ಬನಕರ್ ಲಿಖದು

ನಿಮ್ಮ ಮನೆಯಲ್ಲಿ ಇಟ್ಕೋಬೇಕು ಮನೆಯ ಹೊರಗೆ ಸಣ್ಣ ಸಣ್ಣ ಬೋರ್ಡ್ಗಳನ್ನು ಬರೆದು ಹಾಕಬೇಕು ಬೇಹದ್ದಿನ ತಂದೆ ಪರಮಾತ್ಮನ ಮಗು ಆಗೋದ್ರಿಂದ ಇಪ್ಪತ್ತೊಂದು ಜನ್ಮಗಳ ಸ್ವರಾಜ್ಯದ ಪ್ರಾಪ್ತಿಯಾಗ್ತದೆ ಅನ್ನೋದನ್ನು ನೀವು ಜನರಿಗೆ ತಿಳಿಸಬೇಕು ಆ ಬೋರ್ಡ್ಗಳನ್ನು ನೋಡಿ ಮುಂದೆ ಬಹಳ ಜನ ನಿಮ್ಮ ಹತ್ತಿರ ಬರೋರಿದ್ದಾರೆ ತುಮ್ ರೂಹಾನಿ ಅವಿನಾಶಿ ಸರ್ಜನ್ ರೂಹಾನಿ ಸರ್ಜರಿ ಕಾ ಕೋರ್ಸ್ ಪಾಸ್ ಕರ್ರೇ ಬೋರ್ಡ್ ಲಗಾನ ಪಡೆಗ ನೀವೆಲ್ಲರೂ ಆತ್ಮಿಕ ಅವಿನಾಶಿ ಸರ್ಜನ್ ಆಗಿದೆ ಸರ್ಜನ್ ಆದವರು ಹೊರಗೆ ತಮ್ಮ ಹೆಸರನ್ನ ಬರೆದು ಹಾಕ್ತಾರೆ ಹಾಗೆ ನೀವು ಮಕ್ಕಳು ಸಹ ಮನೆಯ ಹೊರಗೆ ಇಂತಿಂತ ಬ್ರಹ್ಮಕುಮಾರ್ ಕುಮಾರ್ ಕುಮಾರಿ ಇಂಥವರು ಅಂತ ಬರೆದು ಬಂದು ಪರಮಾತ್ಮನ ಪರಿಚಯ ತಿಳ್ಕೊಳ್ಳಿ ಅಂತ ಬರೆದು ಹಾಕ್ರಿ ತಂದೆಯ ನೆನಪಿನಿಂದ ನಿಮಗೆ ಸ್ವರ್ಗದ ಆಸ್ತಿ ಸಿಗುವುದು ಅಂತನೂ ಬರೆದು ಬಾಬಾ ನೆ ಪ್ರಶ್ನ ಅಚ್ಚೆ ಅಚ್ಚೆ ಲಿಖೆ ಬಾಬಾ ಕೋ ಕೂಹಾನಿ ಬಚ್ಚೆ ಬಾಲ್ ಬಚಡೆ ಹೇನ ಇಸ್ಮೆ ಭಾಯಿ ಬಹನ್ ದೊನೋ ಆ ಕಿತನೆ ಕತ್ತನೆ ಬಿಕೆ ಬಾಬಾ ಹೇಳ್ತಾರೆ ನನಗೆ ಎಷ್ಟೊಂದು ಜನ ಮಕ್ಕಳಿದ್ದಾರೆ ಸಂಗಮ ಯುಗದಲ್ಲಿ ನನಗಿರುವಷ್ಟು ಮಕ್ಕಳು यारिगो इला अंत हेलतारे बाप तुम समझा सकते हो हम भाई बहन विकार की दृष्टि नहीं जा सकती बाप कहते देह सहित देह का झूठा संबंध छोड़ मुझे याद करो तो तुम पावन बन जाएंगे तुम अंजाम भी करते आए हो ಕಿ ಮೇರಾ ಕೀಮೇರಾತೋ ಏಕಶಿವ್ ಬಾಬಾ ದೂಸರಾ ನ ಕೊಯ್ ಬಾಬಾ ಹೇಳ್ತಾರೆ ದೇಹ ಸಹಿತವಾಗಿ ದೇಹದ ಸುಳ್ಳು ಸಂಬಂಧಗಳನ್ನು ಮರೆತು ನನ್ನೊಬ್ಬನನ್ನೇ ನೆನಪು ಮಾಡ್ರಿ ನೀವು ಪ್ರತಿಜ್ಞೆ ಮಾಡಿದ್ದೀರಿ ನನಗೆ ಒಬ್ಬ ತಂದೆಯ ವಿನಃ ಬೇರೆ ಯಾರೂ ಇಲ್ಲ ಅಂತ ಬುಡಿಯಾಬಿಯ ಅಕ್ಷರ याद कर ले तो बहुत कल्याण हो सकता है वयसाद मातर सह ही अक्षर नेक्रे साकोर कल्याण आगेबिड़दे आगे जाकर ढेर के ढेर मनुष्य आएंगे। अभी ब्राह्मण बच्चे जो विलायत आदि तरफ है

ಜ್ಞಾನಿಗಳಾಗಿ ಭಾರತಕ್ಕೆ ಬರ್ತಾರೆ ನನ್ನ ಮಕ್ಕಳಾಗ್ತಾರೆ ಅಬ್ ತುಮ್ ದೈವಿ ಸಂಪ್ರದಾಯಕ್ಕೆ ರೇ ತುಮ್ ಬ್ರಾಹ್ಮಣ ಹೀ ನಾಲೇಜ್ ಸಕ್ತೆ ಈಗ ಸಂಗಮ ಯುಗದ ನೀವು ಬ್ರಾಹ್ಮಣರು ಭವಿಷ್ಯದಲ್ಲಿ ದೈವಿ ಸಂಪ್ರದಾಯದವ್ರು ಆಗ್ತಿದ್ದೀರಿ ಜಪ್ತಕ್ ತುಂಬ ಬಿ ಕೆ ದ್ವಾರ ಜ್ಞಾನ ನ ಲೇವೆ तब तक समझ नहीं सकते इसमें दिल बड़ी साफ चाहिए, दिल साफ़ मुराद हासिल कोई कोई की दिल साफ नहीं होती सच्ची दिल से सच्चे बाप की सेवा में लग जाना चाहिए बाब नन्ना नक्लो नहीं दया हृदयी आगे बेको निम्स हृदय स्वच्छ आगे केवर मनस्सू स्वच्छ इोद मनसा स्वच्छम कों अभ्यास मे हमारा काम है समझाना यह भी जानते हो एक सौ आठ से माथा मारेंगे तो कहीं एक की बुद्धि में बैठेगा ಬಾಬಾ ಹೇಳ್ತಾರೆ ನನ್ನ ಕೆಲಸ ಆಗಿದೆ ಜ್ಞಾನ ತಿಳಿಸುವುದು ನೂರಾರು ಜನರಿಗೆ ಹೇಗೆ ನೀವು ನೂರಾರು ಜನರಿಗೆ ಜ್ಞಾನ ಹೇಳಿದಾಗ ಒಬ್ಬರು ಒಬ್ಬ ಇಬ್ಬರು ಅದನ್ನು ಕೇಳ್ತಾರೆ ತಿಳ್ಕೋತಾರೆ ಬಿ ಕೆ ಬನಾ ಹೋಗ ವಹಿ ಆಗ ಇಸ್ಮೆ ಥಕ್ನಾನೈ ಎಷ್ಟೋ ಜನರಿಗೆ ಜ್ಞಾನ ತಿಳಿಸಿದ್ರೂ ಒಬ್ಬರೂ ಬಂದಿಲ್ಲ ಅಂಥೇಳಿ ನೀವು ಬೇಸರ ಮಾಡ್ಕೋಬಾರ್ದು ಸುಸ್ತಾಗಬಾರ್ದು ಪರಿಶ್ರಮ ಪಡ್ತಾ ಇರಬೇಕೋ ಕೊಯ್ನ ಕೋಯಿ ನಿಕಲ್ ಪಡೆಗ ಕಹಾ ಬಿ ಜಾವು ಮಿತ್ರ ಸಂಬಂಧಿಕೆ ಪಾಸ ಜಾವು ಶಾದಿ ಮುರಾದಿ ಮೇ ಜಾವು ಹರೇಕೆ ಕರ್ಮೋ ಅನುಸಾರ ರಾಯ್ ದಿ ಜಾತಿ ಮುಖ್ಯ ಹೇ ಪವಿತ್ರ ರಹನೇಕಿ ಬಾತ್ ಬಾಬಾ ಹೇಳ್ತಾರೆ ನೀವು ಸೇವೆ ಮಾಡ್ತಾ ಹೋಗ್ರಿ ಇವತ್ತಿಲ್ಲ ನಾಳೆ ಯಾರು ಬರೋರಿದ್ದಾರೆ ಅವರೆಲ್ಲರೂ ಬಾಬನ ಮಕ್ಕಳಾಗಿ ಬಂದೇ ಬರ್ತಾರೆ ಎಲ್ಲೆಲ್ಲಿ ಸೇವೆಯ ಅವಕಾಶ ಸಿಗ್ತದೆ ಅಲ್ಲಲ್ಲಿ ನೀವು ಹೋಗ್ತಾ ಇರಬೇಕು ಮಿತ್ರ ಸಂಬಂಧಿಕರ ಹತ್ತಿರ ಹೋಗ್ರಿ ಮದುವೆ ಸಮಾರಂಭಗಳಿಗೆ ಹೋಗ್ರಿ ಹೀಗೆ ಪ್ರತಿಯೊಬ್ಬರಿಗೂ ಬಾಬಾ ಸೇವೆಗಾಗಿ ಬೇರೆ ಬೇರೆ ರೀತಿಯ ಸಲಹೆ ಕೊಡ್ತಾರೆ ಅವರವರ ಪರಿಸ್ಥಿತಿ ಸಂದರ್ಭ ಸಮಯ ಅವರು ಮಾಡುವಂತಹ ಕರ್ಮಗಳು ಅಥವಾ ಉದ್ಯೋಗ ನೋಡಿ ಬಾಬಾ ಸಲಹೆ ಕೊಡ್ತಾರೆ मुख्य वागिदे पवित्रते यार कहाँ बाहर खाना भी पड़ता है अच्छा बच्चे शिव बाबा की याद में रहेंगे तो माया का असर नहीं होगा बाबा सबको छुट्टी नहीं देते लाचारी हालत में देखा जाता है नहीं तो नौकरी छूट जाएगी हरेक को अलग अलग राय दी जाती ಬಾಬಾ ಹೇಳ್ತಾರೆ ನಿಮ್ಮ ನೌಕ್ರಿನೇ ಹೋಗುವಂಥ ಪ್ರಸಂಗ ಬಂದರೆ ಆ ಸಮಯದಲ್ಲಿ ನೀವು ಹೊರಗಿನ ಊಟ ತಗೋಬಹುದು ಆದರೆ ಈ ಶ್ರೀಮತ ಸಲಹೆ ಎಲ್ಲರಿಗೂ ಅಲ್ಲ ಅನಿವಾರ್ಯ ಕಾರಣದಿಂದ ಒಬ್ಬರ ನೌಕ್ರಿನೇ ಹೋಗ್ತದೆ ಅಂದರೆ ಆಗ ಅವರು ಬಾಬನ ನೆನಪಿನಲ್ಲಿ ಇದ್ದು ಹೊರಗಿನ ಆಹಾರ ತಗೋಬೋದು कईयों के साथ रहना होता है एक कहानी है गुरु ने चेले को कहा शेर की गुफा में रहो वेश्या के पास रहो परीक्षा लेने के लिए भेजा वास्तव में वह कोई परीक्षा नहीं है यह तुम बच्चों के लिए तुमको शेर के पास तो नहीं भेजेंगे बाप समझाते हैं ಕೊಯ್ ಬಿಹೋ ಓನೋಕೋ ಬಾಪ್ಕಾ ಪರಿಚಯ ದೇನಾಯ್ ದಿನ ಪ್ರತಿ ದಿನ ಬುದ್ಧಿ ಕಾ ತಾಲ ಕುಲ್ತಾಜ ಬಾಬಾ ಹೇಳ್ತಾರೆ ಹಳೇ ಗುರುಗಳು ತಮ್ಮ ಶಿಷ್ಯರಿಗೆ ಗುಹೆಯಲ್ಲಿ ಕಳಿಸೋದೋ ವ್ಯಷ್ಯರ ಹತ್ತಿರ ಕಳಿಸೋದೋ ಅವರ ಮನಸ್ಥಿತಿ ಹೇಗಿರ್ತದೆ ಅಂತ ನೋಡಲಿಕ್ಕೆ ಪರೀಕ್ಷೆ ಮಾಡ್ತಿದ್ರು ಆದರೆ ಬಾಬಾ ಆ ಥರ ಪರೀಕ್ಷೆ ಮಾಡೋದಿಲ್ಲ ಬಾಬಾ ಹೇಳ್ತಾರೆ ಎಲ್ಲೇ ಇದ್ರೂ ಸಹ ನನ್ನನ್ನು ನೆನಪು ಮಾಡ್ತಾ ಇರಿ ನಿಮ್ಮ ಹತ್ತಿರ ಯಾರು ಬರ್ತಾರೆ ಅವರಿಗೆ ತಂದೆಯ ಪರಿಚಯ ಕೊಡ್ತಾ ಹೋಗಿ ನಿಧಾನಕ್ಕೆ ಎಲ್ಲರ ಬುದ್ಧಿಯ ಬೀಗ ತೆರೆಯುವುದು ಝಾಡ್ ಬಡನಾಹೆ ತಬ್ ವಿನಾಶ ಭೀ ಶುರು ಹೋಗ ಯಾತೋ ರಾಜಧಾನಿ ಸ್ಥಾಪನ್ ಹೋರಹಿ ಬಾಪ್ ಕಹತೆ ಸಿರ್ಫ ಮುರೋ ಈಶ್ವರೀಯ ಪರಿವಾರದ ವೃಕ್ಷ ಬೆಳೀತಾ ಹೋಗ್ತದೆ ಸಂಪೂರ್ಣ ಬೆಳೆದಾಗ ವಿನಾಶ ಆಗ್ತದೆ ನಂತರ ನಿಮ್ಮ ರಾಜಧಾನಿಯ ಸ್ಥಾಪನೆ ಆಗ್ತದೆ ಬಾಬಾ ಹೇಳ್ತಾರೆ ಮುಖ್ಯವಾಗಿದೆ ನನ್ನನ್ನು ನೆನಪು ಮಾಡುವಂಥ ವಿಚಾರ ಏನೇ ಇರಿ ಎಲ್ಲಿಯೇ ಇರಿ ಹೇಗೇನೇ ಇರಿ ಆದರೆ ನನ್ನನ್ನು ನೆನಪು ಮಾಡಿರಿ ಎರಡನೆಯದು ಪವಿತ್ರತೆಯ ಧಾರಣೆ ಮಾಡಿರಿ ಅಚ್ಚಾ मीठे मीठे सिक्की लधे बच्चों प्रति मात पिता बाप दादा का याद प्यार और गुड मॉर्निंग रूहानी बाप की रूहानी बच्चों को नमस्ते रूहानी बच्चों की रूहानी बाप दादा को याद प्यार गुड मॉर्निंग और नमस्ते 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 धारणा के लिए मुख्य सार नॉलेज को धारण करने के लिए दिल बड़ी साफ रखनी है सच्ची दिल से बाप की सेवा में लगना है सेवा में कभी भी थकना नहीं है ज्ञानवन्ना धारणे माड़को बेकाद्रे ಮನಸ್ಸು ಹೃದಯ ಬಹಳ ಸ್ವಚ್ಛವಾಗಿ ಇರಬೇಕು ಸತ್ಯ ಹೃದಯದಿಂದ ತಂದೆಯ ಸೇವೆಯಲ್ಲಿ ತೊಡಗಬೇಕು ಸೇವೆಯಲ್ಲಿ ಯಾವತ್ತೂ ಸುಸ್ತಾಗಬಾರದು ಎರಡನೇದು ವಾಯ್ದಾ ತೋ ಏಕ ಏಕಶಿವ್ ಬಾಬಾ ದೂಸರಾ ನ ಕೊಯ್ ದೇಹ ಸಹಿತ ದೇಹಕ್ಕೆ ಸಬ್ಝೂಟೆ ಸಂಬಂಧ ಚೋಡ್ ಏಕಸೆ ಸರ್ವ ಸಂಬಂಧ ಜೋಡಣೆ ಗರಿಬೋಂಕೋ ಜ್ಞಾನ ಧನಕ ದಾನದೇನಹೆ ಒಬ್ಬ ತಂದೆಯ ವಿನಃ ಯಾರೂ ಇಲ್ಲ ಎಂಬ ಪ್ರತಿಜ್ಞೆ ಮಾಡಬೇಕು ದೇಹ ಸಹಿತವಾಗಿ ಎಲ್ಲ ಸುಳ್ಳು ಸಂಬಂಧಗಳನ್ನು ಮರೆತು ನನ್ನೊಬ್ಬನ ಜೊತೆಗೆ ಸರ್ವ ಸಂಬಂಧಗಳನ್ನು ಜೋಡಿಸಬೇಕು ಬಡವರಿಗೆ ಜ್ಞಾನಧನವನ್ನು ದಾನ ಕೊಡಬೇಕು ವರದಾನ್ ಭಾಗ್ಯ ಭಾಗ್ಯ ವಿಧಾತ ಕಿ ಸ್ಮೃತಿ ಸೆ ಸದಾ ರಹನೆ ಔರ್ ಖುಷಿಯಾ ಬಾಟ್ನೆ ವಾಲೆ ಸಹಜ ಯೋಗಿ ಭವ ಭಾಗ್ಯ ಮತ್ತು ಭಾಗ್ಯ ವಿಧಾತನ ಸ್ಮೃತಿಯಿಂದ ಸದಾ ಖುಷಿಯಲ್ಲಿ ಇರುವ ಮತ್ತು ಖುಷಿಯನ್ನು ಹಂಚುವ ಸಹಜ ಯೋಗಿ ಆಗಿರಿ ಸಂಗಮ ಯುಗ ಖುಷಿಯೋಂಕ ಯುಗಹೇ ಮೌಜೋಂಕ ಯುಗಹೇ ಸದಾ ಖುಷಿ ಮೇರಹೊ ಖುಷಿಯ ಬಾಂಟತೇರಹೊ भाग्य और भाग्य विधाता सदा याद रहे। बाप मिला सब कुछ मिला यह स्मृति ही सहज योगी बना देगी दुनिया वाले कहते हैं कष्ट के बिना परमात्मा नहीं मिल सकता और आप कहते घर बैठे बाप मिल गया ಜೋ ವಹ ಮಿಲ್ಗಯ ಖುಷಿಯೋ ಕಾ ಸಾಗರ ಮಿಲ್ಗಯ ಇಸಿ ಖುಷಿ ರಹೋ ಯಹ ಭಿ ಸಹಜ ಯೋಗ ಹೇ ಸಂಗಮ ಯುಗ ಖುಷಿಯ ಯುಗ ಆಗಿದೆ ಮೋಜಿನ ಯುಗ ಆಗಿದೆ ಆದ್ದರಿಂದ ಸದಾ ಖುಷಿಯಲ್ಲಿ ಇರಬೇಕೋ ಖುಷಿಯನ್ನು ಹಂಚಬೇಕು ಭಾಗ್ಯ ಮತ್ತು ಭಾಗ್ಯ ವಿಧಾತ ತಂದೆಯ ನೆನಪು ಸದಾ ಇರಬೇಕು ತಂದೆ ಸಿಕ್ಕಿದ್ದಾರೆ ಅಂದರೆ ಎಲ್ಲವೂ ಸಿಕ್ಕಿದೆ ಎಂಬ ಸ್ಮೃತಿಯಿಂದ ನೀವು ಸಹಜ ಯೋಗಿ ಆಗುವಿರಿ ಪ್ರಪಂಚದವ್ರು ಹೇಳ್ತಾರೆ ಕಷ್ಟಪಡದೆ ಪರಮಾತ್ಮ ಸಿಗೋದಿಲ್ಲ ಅಂತ ನೀವು ಹೇಳ್ತೀರಿ ನಮಗೆ ಮನೆಯಲ್ಲಿ ಕುಳಿತ ಸ್ಥಳದಲ್ಲಿಯೇ ಪರಮಾತ್ಮ ಸಿಕ್ಕಿದ್ದಾನೆ ನಾವು ವಿಚಾರನೂ ಮಾಡಿರಲಿಲ್ಲ ಅಂಥ ಒಂದು ಭಾಗ್ಯ ನಮಗೆ ಆ ತಂದೆಯಿಂದ ಸಿಕ್ಕಿದೆ ಖುಷಿಯ ಸಾಗರ ಪರಮಾತ್ಮ ಸಿಕ್ಕಿದ್ದಾನೆ ಆದ್ದರಿಂದ ಸದಾ ಖುಷಿಯಲ್ಲಿ ಇರಿ ಇದೇ ಸಹಜ ರಾಜಯೋಗ ಆಗಿದೆ श्लोग शुद्धि और विधि पूर्वक हर कार्य करने वाले ही सच्चे सच्चे ब्राह्मण ब्राह्मणे शुद्धिया विधिय कार्यमंथवर सत्य सत्य ब्राह्मण आगिता अच्छा ओम शांति ओम शांति thank you